ತಮಿಳುನಾಡು ಚಿತ್ರದುರ್ಗಕ್ಕೂ ಅಪಾಯ ಅಪಾಯ ಕೋಟೆನಾಡಿನಲ್ಲಿ 50 ಕ್ಕೂ ಅಧಿಕ ಕಲ್ಲಿನ ಕ್ವಾರಿಗಳಿವೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ರಿಯಾಲಿಟಿ ಚೆಕ್ ಸಂಜೆ 6 ಗಂಟೆ ಸುಮಾರಿಗೆ ಕಲ್ಲು ಕ್ವಾರಿಗಳಲ್ಲಿ ಬ್ಲಾಸ್ಟಿಂಗ್ ಸ್ಟಾರ್ಟ್ ಆಗಿದೆ ಸಂಜೆ ಮನೆಯಿಂದ ಹೊರಬರೋದಕ್ಕೂ ಅಲ್ಲಿನ ಮಂದಿಗೆ ಭಯವಾಗುತ್ತೆ ಸ್ಫೋಟದಿಂದ ಕಲ್ಲಿನ ಚೂರು ಮನೆ ಮೇಲೆ ಬೀಳುತ್ತೆ ಮಕ್ಕಳು ಬಾಣಂತಿಯರು ಮನೆಯಲ್ಲಿ ಇರೋದೇ ಕಷ್ಟ ಅಧಿಕಾರಿಗಳು ಇದುವರೆಗೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಸಿಬಾರ ಗ್ರಾಮಸ್ಥರು ಕೊಟ್ಟಂತ ಹೇಳಿಕೆ ಕ್ವಾರಿಗಳಿಂದ ಆತಕಂತ ಪರಿಣಾಮಗಳೇನು ಜನರು ಯಾವ ರೀತಿ ಅಲ್ಲಿ ಒಂದು ಕಲ್ಲು ಕ್ವಾರಿಗಳ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಅಂತಕಂತದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡುತ್ತಾ ಇದೆ ಕೋಟೆನಾಡಿನಲ್ಲಿ ಯಾವ ರೀತಿ ಇದೆ ಅಂತ ಇದೆ ಅಂತಕಂತದ ನೋಡ್ತಾ ಹೋಗೋಣ ನಮ್ಮ ಬಲಭಾಗದಲ್ಲಿ ಕೂಡ ನೋಡಬಹುದು ಒಂದು ಕಲ್ಲು ಕ್ವಾರಿ ಬೆಳೆ ಬಂದಿದ್ದು ನಾವು ಇವತ್ತು ನಿಜಕ್ಕೂ ಕಲ್ಲು ಕ್ವಾರಿ ಇರತಕ್ಕಂತ ನೋಡಿದ್ರೆ ಈ ಬ್ಲಾಸ್ಟ್ ಮಾಡತಕ್ಕಂತ ಸಂದರ್ಭದಲ್ಲಿ ಯಾವ ರೀತಿಯ ಅಕ್ರಮವಾಗಿ ಸರ್ಕಾರದ ಲೈಸೆನ್ಸ್ ಪಡೆದೇ ಒಂದು ರೀತಿ ಕಲ್ಲು ಗಣಿಗಾರಿಕೆ ನಡೆಸತಕ್ಕಂತವರು ಒಂದು ಕಡೆ ಆದರೆ ದೊಡ್ಡ ದೊಡ್ಡ ಬಂಡೆಗಳನ್ನು ಬ್ಲಾಸ್ಟ್ ಮಾಡತಕ್ಕಂತ ಸಂದರ್ಭದಲ್ಲಿ ಸ್ಮೂತ್ ಆದಂತ ಒಂದು ರೀತಿ ಡೈನಮೈಟ್ಸ್ ಗಳನ್ನು ಅಂತ ಬ್ಲಾಸ್ಟ್ ಅನ್ನು ಬಳಸಬೇಕು ಅಂತ ಒಂದು ಮಾಹಿತಿ ಇರತಕ್ಕದ ಆದರೆ ಇಲ್ಲಿ ನಾವು ಕೆಲವರು ಏನಂತಂದ್ರೆ ಈ ಒಂದು ಬ್ಲಾಸ್ಟ್ ಮಾಡತಕ್ಕಂತ ಸಂದರ್ಭದಲ್ಲಿ ಸಂಜೆಯ ವೇಳೆ 5 ಗಂಟೆ ಸುಮಾರು 6 ಗಂಟೆ ಸುಮಾರಿಗೆ ಒಂದು ರೀತಿ ಬ್ಲಾಸ್ಟ್ ಮಾಡತಕ್ಕಂತದನ್ನ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರತಕ್ಕಂತದ್ದು ಬಹಳಷ್ಟು ಬಾರಿ ಇದಕ್ಕೆ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಬಹಳಷ್ಟು ಸುದ್ದಿಗಳನ್ನು ಕೂಡ ಬಿತ್ತರಿಸಿತ್ತು ಯಾಕಂತಂದ್ರೆ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಗಳು ಕೂಡ ಚಿತ್ರದುರ್ಗದಲ್ಲೂ ಕೂಡ ಹೆಗ್ಗಿಲ್ಲದೆ ನಡೀತಾ ಇದಾವ ಕೂಡ ಆದರೂ ಕೂಡ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಅಂತ ಹೇಳಬಹುದಾಗಿದೆ ಯಾಕಂತಂದ್ರೆ ನಮ್ಮ ದೂರದ ಒಂದು ಅಲ್ಲೊಂದು ಕೂಡ ಬೆಟ್ಟದಲ್ಲಿ ನೋಡಬಹುದು ಅಲ್ಲೂ ಕೂಡ ಒಂದು ಗಣಿಗಾರಿಕೆ ಇರತಕ್ಕಂತದ್ದು ಒಂದು ರೀತಿ ಬ್ಲಾಸ್ಟ್ ಮಾಡತಕ್ಕಂತ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರ ಗಾಜುಗಳಾಗಿರಬಹುದು ಕಿಟಕಿ ಸೌಂಡ್ಗಳಾಗಿರಬಹುದು ನಿಜಕ್ಕೂ ಕೂಡ ಕರ್ಕಶವಾಗಿರುತ್ತೆ ಆ ಕ್ಷಣಕ್ಕೆ ನಿಜಕ್ಕೂ ಏನು ಭೂಕಂಪನ ಆಯ್ತೇನೋ ಒಂದು ರೀತಿ ಜನರು ಭಾಸವಾಗುತ್ತೆ ಅಂತಕ್ಕಂಥದ್ದು ಭಯನೂ ಕೂಡ ಆಗತಕ್ಕಂಥದ್ದು ಜನರುಗಳಲ್ಲಿ ಮಾತಾಗಿರ್ತಕ್ಕಂಥದ್ದು ಈ ಒಂದು ಬ್ಲಾಸ್ಟಿಂಗ್ನ ಸಮಸ್ಯೆ ಸಂಬಂಧಿಸಿದಂತೆ ಜೊತೆಗೆ ಏನಂತಂದ್ರೆ ಕಲ್ಲು ಗಣಿಗಾರತಕ್ಕಂಥ ನಡೆತಕ್ಕಂಥ ಪ್ರದೇಶಗಳಲ್ಲಿ ಅಕ್ಕಪಕ್ಕ ಪ್ರದೇಶಗಳಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಸ್ಥಳೀಯರೇ ಇದ್ದಾರೆ ಸ್ಥಳೀಯರನ್ನ ಕೇಳೋಣ ಬನ್ನಿ ಯಾವ ರೀತಿ ಹೇಳ್ತಾರೆ ಅಂತಕ್ಕಂಥದ್ದನ್ನು ಎಸ್ ನೋಡೋಣ ಈ ಕಲ್ಲು ಕ್ವಾರಿಗಳಿಂದ ಏನು ಸಮಸ್ಯೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಅಂತ ಸ್ಥಳೀಯರೇ ನಮ್ಮ ಜೊತೆ ಇದ್ದಾರೆ ಸ್ಥಳೀಯರನ್ನ ಕೇಳೋಣ ಸರ್ ಏನಂತಂದ್ರೆ ಸಂಜೆ ಆಗ್ತಾ ಟೈಮಲ್ಲಿ ಬ್ಲಾಸ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ರೆ ಶಿವಮೊಗ್ಗದಲ್ಲೂ ಕೂಡ ಇಂದು ಬೆಳಗಿನ ನೀವು ನ್ಯೂಸ್ ನೋಡಿರ್ತಾರೆ ಅನ್ಕೋತೀನಿ ಆ ಬ್ಲಾಸ್ಟ್ ಸಂಬಂಧಪಟ್ಟಂಗೆ ಇಡೀ ಶಿವಮೊಗ್ಗ ಅಲ್ಲ ಇಡೀ ರಾಜ್ಯನ ಒಂದು ಭಯದಿಂದ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಏನು ಹೇಳ್ತಾರೆ ಇದ್ರ ಬಗ್ಗೆ ಇಲ್ಲಿ ಪರಿಸ್ಥಿತಿ ಹೇಗಿದೆ ಸರ್ ಒಂದು ನಿಮಿಷ ಇದೇನಾಗಿದೆ ಅಂದರೆ ಇಲ್ಲಿ ಬ್ಲಾಸ್ಟಿಂಗು 6 ಗಂಟೆಗೆ ಮಾಡ್ತಾರೆ ಆಮೇಲೆ ಇವರಿಗೆ ಮಾಡಬೇಕಾದ್ರೆ ಭಯ ಇಲ್ಲ ಆಮೇಲೆ 108 ಜನ ಓಡಾಡ್ತಿದ್ರು ಭಯ ಇಲ್ಲ ಆಮೇಲೆ ದನ ಕರ ಬಂದ್ರೂ ಭಯ ಇಲ್ಲ ಆಮೇಲೆ ಮನೆಗಳೆಲ್ಲ ಕ್ರಾಕ್ ಬಂದಿದ್ದೇವೆ ಹಂಗಾಗಿಬಿಟ್ಟು ಇಲ್ಲಿ ನಮಗೆ ಭಾಳ ಸುಂದರ ಆಗ್ತಿದೆ ಇಲ್ಲಿ ಒಂದು ಏನಾಗಿದೆ ಅಂದರೆ ಇಲ್ಲಿ ಕೆಲವರು ಅಧಿಕಾರಿಗಳಿಂದ ಭಾಳ ನಕ್ಲೇಟ್ ಆಗ್ತಿದೆ ಆಮೇಲೆ ಅವರು ಯಾರು ಒಂದು ಕ್ರಮ ತಗೊಂತಿಲ್ಲ ಅದಕ್ಕೋಸ್ಕರ ಇದನ್ನು ಬಂದ್ ಮಾಡಬೇಕಾಗಿ ನಾವು ಕೇಳ್ಕೊಂತಿದ್ವಿ ಇದಿಷ್ಟು ಸ್ಥಳೀಯರ ಮಾತಾಗಿತ್ತು ಏನು ಇಲ್ಲಿ ಬ್ಲಾಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ತೊಂದರೆ ಆಗುತ್ತೆ ಭಾಳಷ್ಟು ಸೌಂಡ್ ಬರುತ್ತೆ ಆವಾಗ ಮನೆಯಲ್ಲಿ ಇರ್ತಕ್ಕಂಥ ಚಿಕ್ಕ ಪುಟ್ಟ ಮಕ್ಕಳು ಕೂಡ ಭಾಳ ಭಯಪಡ್ತಾರೆ ಇದನ್ನ ಇಲ್ಲಿ ನಿಲ್ಲಿಸಬೇಕು ಅಂತಕ್ಕಂಥದ್ದು ಇಲ್ಲಿ ಸ್ಥಳೀಯರ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಚಿನ್ನುವ ಜೊತೆ ಕಿರಣಲ್ ತೊಡ ನಾಳೆ ಏಷ್ಯಾ ನೆಟ್ಸ್ ಒಣ್ಣನ ಚಿತ್ರದುರ್ಗ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್